ಎಷ್ಟು ವಿಚಿತ್ರ ಅಲ್ವಾ ಈ ಪ್ರಪಂಚ. ಒಬ್ಬರಿಗೆ ಈ ಪ್ರಪಂಚ ಅಂದರೆ ಖುಷಿ, ಇನ್ನೊಬ್ಬರಿಗೆ ಈ ಪ್ರಪಂಚ ಅಂದರೆ ಬರೀ ನರಗದಂತಹ ದುಃಖ. ಯಾರೋ ಒಬ್ಬ ತನ್ನ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಮನೆಯವ್ರನ್ನ ಬಿಟ್ಟು ತಿಳಿದೇ ಇರೋ ಊರಲ್ಲಿ ಎಲ್ಲೋ ದೂರ ಬೆವರು ಸುರಿಸಿ ಕಷ್ಟಪಡ್ತಿದ್ದಾನೆ. ಇನ್ನೊಬ್ಬ ಆಗರ್ಭ ಶ್ರೀಮಂತನಾಗಿ ಆರಾಮಾಗಿದ್ದಾನೆ. ಯಾರೋ ಒಬ್ಬ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಿದ್ದಾನೆ. ಯಾರೋ ಇನ್ನೊಬ್ಬ ತಟ್ಟೆಯಲ್ಲಿ ಊಟ ಇದ್ದರೂ ಅದನ್ನು ವೇಸ್ಟ್ ಮಾಡ್ತಿದ್ದಾನೆ. ಯಾರೋ ಒಬ್ಬ ತನಗೆ ತಂದೆ ತಾಯಿ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ಯಾರೋ ಇನ್ನೊಬ್ಬ ತನಗೆ ತಂದೆ ತಾಯಿ ಇದ್ದರೂ ದಿನವೂ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಯಾರೋ ಒಬ್ಬ ತನಗೆ ಮದುವೆ ಆಗ್ತಿಲ್ಲ, ಜಾಬ್ ಸಿಗ್ತಿಲ್ಲ ಅಂತ ದಿನವಿಡಿ ಅಳ್ತಾ ಇದ್ದಾನೆ. ಯಾರೋ ಇನ್ನೊಬ್ಬ ಒಳ್ಳೆ ಜಾಬ್ ಇದ್ದರೂ ಮದುವೆ ತನಗಾದರೂ ಸದಾ ದುಃಖದಲ್ಲಿರ್ತಾನೆ. ಅದಕ್ಕೆ ನಿಮ್ಮಲ್ಲಿ ಏನಿದೆ ಅದಕ್ಕೆ ನೀವು ಖುಷಿಪಡಿ, ಯಾಕಂದರೆ ನಿಮ್ಮ ಬದುಕು ಇನ್ನೊಬ್ಬರ ಕನಸಾಗಿರುತ್ತೆ. ಎಲ್ಲರನ್ನ ಸಮಾನವಾಗಿ ನೋಡಿ ಖುಷಿ ಹಂಚಿ ಮತ್ತು ಈ ಬದುಕನ್ನು ಬದುಕಿಬಿಡಿ.